ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ನ. ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಏನ್ ಗುರು ಸೀನ್ ಅಂತಂದ್ರೆ, ನಮ್ಮ ಹುಡುಗರು ಸ್ವಲ್ಪ ಜನ ಕಮೆಂಟ್ ಸೆಕ್ಷನ್ಲಿ ಕೇಳ್ತಾ ಇದ್ದೀರಾ, ಬ್ರೋ ಅನುಜ್ ರಾವತ್ ಅವರು ಚೆನ್ನಾಗಿ ಆಡ್ತಾ ಇಲ್ವಲ್ಲ ಇವಾಗ ಓಪನಿಂಗಿಗೆ, ಫಿನ್ ಆಲನ್ನ ಏನಕ್ಕೆ ಅವರು ಟ್ರೈ ಮಾಡಬಾರ್ದು, ಏನಕ್ಕೆ ಇವರು ದೊಡ್ಡ ಬ್ಯಾಟ್ಸ್ಮನ್ ಅಂದರೆ ನಿಮಗೆ ಚೆನ್ನಾಗಿ ಆಡುವಂಥ ಬ್ಯಾಟ್ಸ್ಮನ್ ಇದ್ರೂ ಕೂಡ ಏನಕ್ಕೆ ಇವರು ಆಡಿಸ್ತಾ ಇಲ್ಲ ಆರ್ ಸಿ ಬಿ ಅವರು ಅಂತ ಕೇಳ್ತಾ ಇದ್ದೀರಾ. ಇದಕ್ಕೆ ನಾನು ಉತ್ತರ ಕೊಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಪಕ್ಕದಲ್ಲಂಗೆ ಬೆಲ್ ಐಕಾನ್ ಇರ್ತೈತೆ, ಅದನ್ನು ಕೂಡ ಹೊಡಿಬೋದು. ಬೇಸಿಕಲಿ ಫಿನ್ ಆಲನ್ ಬಂದ್ಬಿಟ್ಟು ಲಾಸ್ಟ್ ಇಯರ್ ಕೂಡ ಆರ್ ಸಿ ಬಿ ಇದ್ರು, ಒಂದೇ ಒಂದು ಮ್ಯಾಚ್ ಕೂಡ ಆಡಿಸಲಿಲ್ಲ. ಇನ್ಫ್ಯಾಕ್ಟ್ ಆರ್ ಸಿ ಬಿಗೆ ಲಾಸ್ಟ್ ಇಯರಲ್ಲಿ ಅಗತ್ಯತೆ ಇತ್ತು ಫಿನ್ ಆಲನ್ ಅಂತ ಬ್ಯಾಟ್ಸ್ಮನ್ ಓಪನಿಂಗಲ್ಲಿ, ಅಂದರೆ ಓಪನಿಂಗಲ್ಲಿ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಆಡ್ತಿರೋ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅಂತ ಅಂದರೂ ಕೂಡ ಆಡಿಸಿರಬಹುದಾಗಿತ್ತು. ವಿರಾಟ್ ಕೊಹ್ಲಿ ಅವರು ಒಂಡೌನ್ ಅಲ್ಲಿ ಆಡಿರ್ಬೋದಾಗಿತ್ತು ಲಾಸ್ಟ್ ಇಯರೇ. ಸೊ ಅಲ್ಲೊಂದು ಮಿಸ್ಟೇಕ್ನ ಮಾಡಿದ್ರು ಅಂತ ಹೇಳ್ಬೋದು ಆರ್ ಸಿ ಬಿ ಅವರು. ಲಾಸ್ಟ್ ಇಯರೇ ಏನಾದ್ರು ಫಿನ್ ಆಲನ್ ಅವ್ರನ್ನ ಟ್ರೈ ಮಾಡಿದ್ರು ಓಪನಿಂಗಲ್ಲಿ ಅಂತ ಅಂದಿದ್ದಿದ್ರೆ, ಸೊ ಇವಾಗ ಒಂಥರ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇರ್ತಿರ್ಲಿಲ್ಲ ಆರ್ ಸಿ ಬಿ ಅವರು. ಲಾಸ್ಟ್ ಇಯರ್ ಫಿನ್ ಆಲನ್ ಅವ್ರು ಕಂಪ್ಲೀಟ್ ಸೀಸನ್ ಅವೈಲೇಬಲ್ ಇದ್ರು ಆರ್ ಸಿ ಬಿಗೆ, ಬಟ್ ಒಂದೇ ಒಂದು ಮ್ಯಾಚ್ ಕೂಡ ಆಡಿಸಲಿಲ್ಲ. ಈ ಸೀಸನ್ ಕೂಡ ಕಂಪ್ಲೀಟ್ಲಿ ಅವೈಲೇಬಲ್ ಇದ್ರೆ ಒಂದೇ ಒಂದು ಮ್ಯಾಚ್ನ ಕೂಡ ಆಡಿಸೋ ಅಂತ ಏನು ಹೇಳ್ತಾರೆ, ಪ್ರಮೇಯನ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಏನಕ್ಕಂದ್ರೆ ಬೇಸಿಕಲಿ ನಿಮಗೆ ಈ ಸಲ ಓವರ್ಸೀಸ್ ಪ್ಲೇಯರ್ಗಳ ಸ್ಲಾಟ್ ಒಂಥರ ಸೀಸ್ ಆಗೋಗ್ಬಿಟ್ಟಿದೆ. ನಿಮಗೆ ಮ್ಯಾಕ್ಸ್ವೆಲ್ ಅವರು ಬರ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ, ಇವಾಗ ಆಡಿಸಿರ್ಬೋದಾಗಿತ್ತು. ರೂಥರ್ಫೋರ್ಡ್ ಅವ್ರನ್ನ ಆಡಿಸ್ತಾ ಇದ್ದಾರೆ. ರೂಥರ್ಫೋರ್ಡ್ ಅವ್ರನ್ನ ಬೇಸಿಕಲಿ ಏನಕ್ಕೆ ಆಡಿಸ್ತಾ ಇದ್ದಾರೆ ಅಂತಂದರೆ, ರೂಥರ್ಫೋರ್ಡ್ ಅವರು ನಿಮಗೆ ಪ್ರಾಕ್ಟಿಸ್ ಸೆಷನಲ್ಲಿ ಮತ್ತು ಸಿನಾರಿಯೋ ಟೆಸ್ಟಲ್ಲೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ, ಫಿನ್ ಆಲನ್ ಅವರು ಅದರಲ್ಲಿ ಏನೋ ಫ್ಲಾಪ್ ಆಗಿದ್ದಾರೆ ಅಂತ ಕಾಣಿಸುತ್ತೆ, ಚೆನ್ನಾಗಿ ಆಡಿಲ್ಲ ಅಂತ ಕಾಣಿಸುತ್ತೆ ಅವೆರಡು ಟೆಸ್ಟ್ಗಳಲ್ಲಿ. ಆದ್ದರಿಂದ ಇವರು ಫಿನ್ ಆಲನ್ ಅವ್ರನ್ನ ಪಿಕ್ ಮಾಡಿಲ್ಲ. ಜೊತೆಗೆ ಓಪನರ್ ಆಗಿರೋದ್ರಿಂದ ಫಿನ್ ಆಲನ್ ಅವರು ಅಂದರೆ ಓಪನಿಂಗ್ ಸ್ಲಾಟಲ್ಲೇ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು ಆಡಿರುವಂಥ ಇನ್ನಿಂಗ್ಸ್ಗಳಲ್ಲೆಲ್ಲ. ಸೊ ಇವಾಗ ಏನಂದರೆ, ನಮ್ಮ ಹುಡುಗರ ಕ್ವಶನ್ ಏನು ಗುರು, ಇವರು ಆರ್ ಸಿ ಬಿ ಅವರು ಎರಡೆರಡು ಇಯರ್ ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಅವ್ರನ್ನ ಅವ್ರ ಕೆರಿಯರೇ ಬಿಲ್ಡ್ ಮಾಡೋಕೆ ಅವಕಾಶನೇ ಕೊಡ್ತಾ ಇಲ್ವಲ್ಲ ಅಂತ ಕೇಳ್ತೀರಾ. ಅಂದರೆ ನಿಮಗೆ ಪವನ್ ದೇಶಪಾಂಡೆಗೆ ಆರ್ ಸಿ ಬಿ ಇದೇ ಥರ ಮಾಡ್ತಾರೆ, 2 ವರ್ಷ ಇಟ್ಕೊಂಡು ಒಂದು ಮ್ಯಾಚು ಕೂಡ ಆಡಿಸ್ತಿಲ್ಲ, ಸುಮ್ಮನೆ ಇಟ್ಕೊಂಡು ಕಳಿಸಿದ್ರು. ಸೊ ಆ ಥರ ಮಾಡ್ತಾ ಇದ್ದಾರೆ ಗುರು ಫಿನ್ ಆಲನ್ ಅವ್ರಿಗೆ ಅಂತ ಕೇಳ್ತಾ ಇದ್ದೀರ ಸ್ವಲ್ಪ ಜನ. ಫಿನ್ ಆಲನ್ ಅವ್ರಿಗೆ ಅದೇ 4 ಜನ ಓವರ್ಸೀಸ್ ಸ್ಲಾಟ್ ಇದೆಯಲ್ಲ, ಇದು ಸೀಸ್ ಆಗೋಗ್ಬಿಟ್ಟಿದೆ. ಸೊ ಇವಾಗ ಆಡಲು ಸಿಕ್ಕಾಪಟ್ಟೆ ಕಷ್ಟ ಇದೆ. ಈ ಒಂದು ಮ್ಯಾಚ್ನ ಆಡಿದ್ರೆ ಆಡಬಹುದು ಫಿನ್ ಆಲನ್ ಅವರು. ರೂಥರ್ಫೋರ್ಡ್ ಅವರ ಜಾಗದಲ್ಲಿ ಬಂದು ಫಿನ್ ಆಲನ್ ಅವರು ಆಡುವಂಥ ಅವಕಾಶ ಇರುತ್ತಷ್ಟೇ. ಅದನ್ನು ಬಿಡ್ತು ಅಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಸ್ಥಾನಗಳು ಸೀಸ್ ಆಗಿದೆ. ನಿಮಗೆ ಅಸರಂಗ ಅವ್ರನ್ನೂ ತೆಗೆಯೋಕ್ಕಾಗೋದಿಲ್ಲ, ಡೇವಿಡ್ ವಿಲ್ಲಿನೂ ತೆಗೆಯೋಕ್ಕಾಗೋದಿಲ್ಲ. ಹಂಗೆ ನೋಡೋಕೆ ಹೋದರೆ ಫಿನ್ ಆಲನ್ ಅವರು ಹೆಂಗೆ ಬರ್ತಾರೆ ಅಂತ ಕ್ವಶನ್ ಮಾರ್ಕ್ ಆಗಿದೆ. ಮ್ಯಾಕ್ಸ್ವೆಲ್ ಬಂದರು ಅಂತಂದರೆ ಅವಕಾಶವೇ ಇರೋದಿಲ್ಲ. ಫ್ಯಾಫ್ ಮ್ಯಾಕ್ಸ್ವೆಲ್ ಇಬ್ಬರು ಓವರ್ಸೀಸ್ ಪ್ಲೇಯರ್ಗಳು ಬ್ಯಾಟಿಂಗಲ್ಲಿ ಆಡ್ತಾರೆ ಅಂತಂದರೆ ನಿಮಗೆ ಇವರಿಬ್ಬರು ಬೌಲಿಂಗಲ್ಲಿ ಮತ್ತು ಆಲ್ರೌಂಡಿಂಗ್ ಸ್ಲಾಟ್ಲಿ ಇದ್ದೇ ಇರ್ತಾರೆ. ಸೊ ಆದ್ದರಿಂದ ಫಿನ್ ಆಲನ್ ಅವರು ಆಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಈ ಒಂದು ಮ್ಯಾಚಲ್ಲಿ ಏನಾದರೂ ಟ್ರೈ ಮಾಡಿದ್ರು ಅಂತಂದರೆ ಟ್ರೈ ಮಾಡಬಹುದು. ಅಂದರೆ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಓಪನಿಂಗಿಗೆ ಇವ್ರನ್ನ ಕಳಿಸೋದು ಆಗೋದಿಲ್ಲ, ಯಾಕಂದರೆ ಅನುಜ್ ರಾವತ್ ಅವರು ಬೇರೆ ಇದಾರಲ್ಲ. ಅನುಜ್ ರಾವತ್ ಅವರಿಗೆ ಎರಡು ಚಾನ್ಸ್ ಕೊಟ್ಟಿದ್ದಾರೆ, ಎರಡು ಚಾನ್ಸಲ್ಲೂ ಅವ್ರು ಅಷ್ಟೊಂದೇನು ಪರ್ಫಾರ್ಮೆನ್ಸ್ನ ತೋರಿಸಿಲ್ಲ. ಆದ್ದರಿಂದ ಕೂರಿಸ್ತಾರಾಗೂ ಈ ಮ್ಯಾಚ್ ಅನುಜ್ ರಾವತ್ ಅವ್ರನ್ನ ಅಂತ ಕೇಳಿದ್ರಿ ಅಂತಂದರೆ, ಸೊ ಪ್ರಾಬಬ್ಲಿ ಕೂರಿಸೋದಿಲ್ಲ ಅಂತ ಅನಿಸುತ್ತೆ. ಏನಕ್ಕೆ ಗೆದ್ದಿರೋದ್ರಿಂದ ಲಾಸ್ಟ್ ಮ್ಯಾಚ್ ಗೆದ್ದಿದ್ದಾರೆ, ಬಟ್ ಆದರೂ ಕೂಡ ಗೊತ್ತಿಲ್ಲ ಏನು ಬೇಕಾದ್ರೂ ಆಗ್ಬೋದು. ಮ್ಯಾಮ್ ಫಿನಾಲ್ ಅವ್ರನ್ನ ಟ್ರೈ ಮಾಡಿದ್ರೂ ಮಾಡ್ಬೋದು ಈ ಮ್ಯಾಚಲ್ಲಿ. ರೂಥರ್ಫೋರ್ಡ್ ಅವ್ರ ಜಾಗದಲ್ಲಿ ಫಿನಾಲ್ ಅವ್ರನ್ನ ತೊಗೊಂಬೋದು ತೊಗೊಂಬರ್ಬೋದು. ಅಂದರೆ ರೂಥರ್ಫೋರ್ಡ್ ಅವರ ಜಾಗದಲ್ಲಿ ಟ್ರೈ ಮಾಡಿದ್ರು ಅಂದರೆ ಮಾಡಬಹುದು. ನನ್ನ ಪ್ರಕಾರ ಟ್ರೈ ಕೂಡ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಮ್ಯಾಕ್ಸ್ವೆಲ್ ಅವರು ಬರ್ತಾ ಇರೋದ್ರಿಂದ ಇವರೇನಾದರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಟ್ರು ಅಂತಂದರೆ ಆರ್ ಸಿ ಬಿಗೆ ಇವರ ಸ್ಥಾನ ಒಂಥರ ಫಿಕ್ಸ್ ಆಗೋಗ್ಬಿಡುತ್ತಲ್ಲ. ಸೊ ಆದ್ದರಿಂದ ನನ್ನ ಪ್ರಕಾರ ಇವತ್ತು ಕೂಡ ಫಿನಾಲನ್ ಅವ್ರನ್ನ ಟ್ರೈ ಮಾಡೋದಿಲ್ಲ. ಇವತ್ತಂದ್ರೆ ನೆಕ್ಸ್ಟ್ ಮ್ಯಾಚ್ ಆರ್ ಆರ್ ಮೇಲೆ ಕೂಡ ಟ್ರೈ ಮಾಡೋದಿಲ್ಲ. ರೂಥರ್ಫೋರ್ಡ್ ಅವ್ರಿಗೇ ಅವಕಾಶ ಕೊಡ್ತಾರೆ, ಅದೇ ಲೆವೆಲ್ನ ಇಳಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ನನ್ನ ಗಟ್ ಫೀಲಿಂಗ್ ಹೇಳ್ತಾ ಇದೆ ಫಿನ್ ಆಲನ್ ಅವ್ರಿಗೆ ಸ್ಥಾನ ಸಿಗೋದು ಈ ಒಂದು ಸೀರೀಸಲ್ಲಿ, ಈ ಒಂದು ಟೂರ್ನಮೆಂಟಲ್ಲಿ ಸಿಗಬೇಕು ಅಂತಂದರೆ ಏನಾಗಬೇಕು ಅಂತಂದರೆ ಮ್ಯಾಕ್ಸ್ವೆಲ್ ಅವರು ಚೆನ್ನಾಗಿ ಆಡಬಾರದು, ಅವಾಗ ಮಾತ್ರ ಇವರಿಗೆ ಒಂದು ಸ್ಥಾನ ಸಿಗೋ ಅಂತ ಸಾಧ್ಯತೆ ಇರುತ್ತಷ್ಟೇ. ಅಂದರೆ ಮ್ಯಾಕ್ಸ್ವೆಲ್ ಚೆನ್ನಾಗಿ ಆಡಬಾರ್ದು ಅಂತ ನಾನು ಹೇಳ್ತಿಲ್ಲ, ಅವ್ರು ಆಡಿಲ್ಲ ಅಂತಂದರೆ ಇವರಿಗೆ ಸ್ಥಾನ ಸಿಗೋವಂಥ ಚಾನ್ಸಸ್ ಇರುತ್ತೆ. ರೂಥರ್ಫೋರ್ಡ್ ಅವರು ಕೂಡ ರೇಸಲ್ಲಿದ್ದಾರೆ. ಸೊ ರೂಥರ್ಫೋರ್ಡ್ ಅವರು ಚೆನ್ನಾಗಿ ಆಡಿಲ್ಲ ಅಂತಂದರೆ, ಇವರು ಚೆನ್ನಾಗಿ ಆಡಿಲ್ಲ ಅಂದರೆ ಅವಾಗ ಮಾತ್ರ ಫಿನ್ ಆಲನ್ ಅವರಿಗೆ ಅವಕಾಶ ಇಲ್ಲ ಅಂತಂದರೆ ಫಿನ್ ಆಲನ್ ಅವರಿಗೆ ಅವಕಾಶ ಸಾಧ್ಯ ಇಲ್ಲ, ಕಠಿಣ ಇದೆ ಸಿಕ್ಕಾಪಟ್ಟೆ. ಫಿನ್ ಆಲನ್ ಅವ್ರ ಬಗ್ಗೆ ಕೇಳ್ತಾ ಇದ್ದವ್ರಿಗೆ ಇದು ಒಂದು ಉತ್ತರ. ಏನಕ್ಕೆ ಆಡ್ತಾ ಇಲ್ಲ ಅಂತ ಅಂದರೆ, ಸೊ ಬೇಸಿಕಲಿ ಬಂದು ಸ್ಲಾಟ್ ಸೀಸ್ ಆಗೋಗ್ಬಿಟ್ಟಿದೆ ಆಲ್ಮೋಸ್ಟ್. ನಿಮಗೆ ಇವಾಗ ಮ್ಯಾಕ್ಸ್ವೆಲ್ ಬಂತು ಅಂದರೆ ರೂಥರ್ಫೋರ್ಡ್ ಅವ್ರಿಗೆ ಜಾಗ ಇರೋದಿಲ್ಲ. ಸೊ ಆ ಥರ ಸೀಸ್ ಆಗಿರೋದ್ರಿಂದ ಇವಾಗ ಫಿನ್ ಆಲನ್ ಅವರು ಆಡೋಕ್ಕಾಗೋದಿಲ್ಲ ಆರ್ ಸಿ ಬಿಗೆ. ಆಲ್ಮೋಸ್ಟ್ ಈ ಸೀಸನ್ ಒಂದು ಮ್ಯಾಚ್ ಆಡಿಲ್ಲ ಅಂದರೆ ಎರಡು ಸೀಸನ್ ಇದ್ದು ಕೂಡ ಒಂದು ಮ್ಯಾಚ್ ಆಡ್ದಂಗೆ ಆಗೋಗ್ಬಿಡ್ತದೆ, ಅಯ್ಯೋ ಪಾಪ ಅಂತ ಅನಿಸುತ್ತೆ ಗುರು. ನಿಮಗೇನು ಅನಿಸುತ್ತೆ ಮ್ಯಾಮ್, ರೂಥರ್ಫೋರ್ಡ್ ಅವ್ರನ್ನ ತೆಗೆದುಬಿಟ್ಟು ಫಿನ್ ಆಲನ್ ಅವ್ರನ್ನ ಆಡಿಸ್ಬೇಕಾ ಓಪನಿಂಗಲ್ಲಿ? ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅಂದ್ರೆ ಪರವಾಗಿಲ್ಲ ಗುರು, ಆಡಿಸ್ಬೇಕು ಫಿನ್ ಆಲನ್ ಅವ್ರನ್ನ ಓಪನಿಂಗಲ್ಲಿ? ರೂಥರ್ಫೋರ್ಡ್ ಅವ್ರನ್ನ ತೆಗೆದುಬಿಟ್ಟು ಅಂದರೆ ಮಿಡ್ಲ್ ಆರ್ಡರ್ಲ್ಲಿ ಬೇರೆ ಅವ್ರನ್ನ ಯಾರಾದರೂ ಹಾಕಬೇಕು ಅಂತ ಹೇಳ್ತೀರಾ, ಅಥವಾ ಇದೇ ಟೀಮ್ ಚೆನ್ನಾಗಿದೆ ಗುರು ಹಿಂಗೆ ಆಡ್ಕೊಂಡು ಹೋಗಲಿ ಅಂತ ಹೇಳ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡುವ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗಾಯ್ಸ್. ಬಾಯ್.